ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಕಂಪ್ಯೂಟರ್ ಪ್ರಬಂಧ ಕಂಪ್ಯೂಟರ್ ಈ ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಕಂಪ್ಯೂಟರ್ ಎಂಬುದು ಈಗಿನ ಕಾಲದಲ್ಲಿ ಕಷ್ಟಕರವಾದ ಕೆಲಸಗಳನ್ನು ಸುಲಭದ ವಿಧಾನದಲ್ಲಿ ಮಾಡಲು ಸಹಾಯ ಮಾಡುವ ಉಪಯುಕ್ತ ಸಾಧನವಾಗಿದೆ ಕಂಪ್ಯೂಟರ್ಗೆ ಇನ್ನೊಂದು ಹೆಸರು ಗಣಕಯಂತ್ರ ಎಂದು ಕರೆಯುತ್ತಾರೆ ಚಾರ್ಲ್ಸ್ ಪ್ಯಾಬಿಸ್ ಇದನ್ನು ಬಳಕೆಗೆ ತಂದವರು ಇದರ ಜನಕ ಇದರ ಪಿತಾಮ ಕಂಪ್ಯೂಟರ್ದ ಪಿತಾಮ ಚಾರ್ಲ್ಸ್ ಪ್ಯಾಬಿಝ್ ಕಂಪ್ಯೂಟರ್ ತುಂಬಾ ವೇಗವಾಗಿ ಮತ್ತು ನಿಖರವಾಗಿ ಅನೇಕ ಕೆಲಸಗಳನ್ನು ಮಾಡುತ್ತದೆ ವಿವರಣೆ ಮನುಷ್ಯರು ಅಭಿವೃದ್ಧಿಪಡಿಸಿದ ಯಂತ್ರ ಕಂಪ್ಯೂಟರ್ ಇದನ್ನು ಮಾನವನ ಮೆದುಳಿಗೆ ಹೋಲಿಸಲಾಗುತ್ತದೆ ಸಂಕಲನ ಭಾಗಾಕಾರ ಯುವಕಲನ ಗುಣಾಕಾರದಂಥ ಲೆಕ್ಕಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಪ್ರಪಂಚದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಂಪ್ಯೂಟರ್ ಗಳನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಶಾಲಾ ಕಾಲೇಜು ಬ್ಯಾಂಕ್ಗಳು ಆಸ್ಪತ್ರೆ ರೈಲು ನಿಲ್ದಾಣ ವಿಮಾನ ನಿಲ್ದಾಣ ಮುಂತಾದ ಕಡೆ ಕಂಪ್ಯೂಟರ್ ಅನ್ನು ಉಪಯೋಗಿಸಲಾಗುತ್ತದೆ ಕಂಪ್ಯೂಟರ್ ಒಂದೇ ಸೆಕೆಂಡ್ ನಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತದೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೇಟಾವನ್ನು ಸಂಗ್ರಹಿಸಿಡಬಹುದು ಕಂಪ್ಯೂಟರ್ ನಿಂದಾಗುವ ಉಪಯೋಗಗಳು ಪ್ರತಿಯೊಂದು ಬಿಲ್ ಗಳನ್ನು ಕಂಪ್ಯೂಟರ್ ಮೂಲಕ ಪಾವತಿಸಬಹುದು ಶಾಪಿಂಗ್ ಮಾಲ್ ಗಳಲ್ಲಿ ಮತ್ತು ಆನ್ಲೈನ್ಗಳಲ್ಲಿ ಶಾಪಿಂಗ್ ಮಾಡಬಹುದು ಇಮೇಲ್ ಸಂದೇಶ ಕಳಿಸಬಹುದು ಮಕ್ಕಳ ಶಾಲೆಯ ಪ್ರಾಜೆಕ್ಟ್ ಕೆಲಸಗಳನ್ನು ಇದರಲ್ಲಿ ಇದನ್ನು ಬಳಕೆ ಮಾಡಬಹುದು ಪುಸ್ತಕಗಳು ಮತ್ತು ಸುದ್ದಿ ಪತ್ರಿಕೆಗಳನ್ನು ಮುದ್ರಿಸುವಲ್ಲೂ ಕಂಪ್ಯೂಟರ್ ಹೆಚ್ಚು ಅವಶ್ಯಕವಾಗಿದೆ ರೋಗಿಗಳ ವೈದ್ಯಕೀಯ ಇತಿಹಾಸ ತಿಳಿಯಲು ಸಹ ಕಂಪ್ಯೂಟರ್ ಬಳಕೆ ಈಗ ಡಾಕ್ಟರ್ಗಳು ಸಹ ಮಾಡುತ್ತಿದ್ದಾರೆ ಉಪಸಂಹಾರ ಈ ಯುಗವನ್ನು ಕಂಪ್ಯೂಟರ್ ಯುಗ ಆಧುನಿಕ ಯುಗ ತಂತ್ರಯುಗ ಎಂದು ಕರೆಯುತ್ತೇವೆ ಕಂಪ್ಯೂಟರ್ ಮನುಷ್ಯರಿಗೆ ತುಂಬ ಉಪಯೋಗ ಪ್ರತಿಯೊಬ್ಬರು ಮನೆಯಲ್ಲಿ ಕಂಪ್ಯೂಟರ್ ಚಿಕ್ಕ ಮಕ್ಕಳಿಂದ ಮತ್ತು ವಯಸ್ಸಾದವರು ಕಂಪ್ಯೂಟರ್ ಇದ್ದು ಎಲ್ಲರಿಗೂ ಅವಶ್ಯಕ ಮತ್ತು ಉಪಯುಕ್ತವಾದ ಉಪಯುಕ್ತವಾದ ಯಂತ್ರವಾಗಿದೆ ನಿಮಗೂ ಕೂಡ ಈ ಕಂಪ್ಯೂಟರ್ ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು